ಎತ್ತಿನಲ್ಲಿ ಫಾಲ್ಸ್ ನೋಡ್ಕೊಬೇಕಂದ್ರೆ ಈ ರಿಸ್ಕ್ ತೊಗೊಬೇಕು. ಫಾಲ್ಸ್ಗೆ ಹೋಗಿದ್ದೀನಿ, ಬಟ್ ಈ ಥರ ರಿಸ್ಕ್ ಯಾವುದೂ ತೊಗೊಂಡಿಲ್ಲ. ನೀರು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫಾಲ್ಸು. ಇದು ಚಿಕ್ಕದು ಇದು ಗೆಳೆಯರೆ, ಕೇತ್ನಳ್ಳಿ ಫಾಲ್ಸ್. ಕೇತ್ನಳ್ಳಿ ಫಾಲ್ಸ್ಗೆ ಹೋಗೋ ದಾರಿ ಇದು. ತುಂಬ ಕಷ್ಟ ಇದೆ ಹೋಗೋರೋಡು. ಬೈಕ್ಸು ಮತ್ತು ಯಾವುದೇ ಆ ಥರದ ವಾಹನಗಳು ಬರೋಲ್ಲ ಇಲ್ಲಿ. ಮತ್ತು ಗೂಗಲ್ ಮ್ಯಾಪು ಒಂದು ರಾಂಗ್ ರೂಟ್ ಸಜೆಸ್ಟ್ ಮಾಡುತ್ತೆ, ಇಲ್ಲಿ ಕರೆಕ್ಟ್ ರೂಟ್ ಸಜೆಸ್ಟ್ ಮಾಡಲ್ಲ ಇಲ್ಲಿ. ನೀವು ಇಲ್ಲಿ ಯಾರಾದರೂ ಲೋಕಲ್ ಅವ್ರು ಇದ್ದರೆ ಅವ್ರನ್ನ ಕೇಳ್ಕೊಂಬರೋದು ಬೆಸ್ಟು. ನೋಡಿ, ಅಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫಾಲ್ಸು. ಇನ್ನು ಮುಂದೆ ಇದೆ, ಹೋಗೋಣ ಬನ್ನಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿರುವ ಕೇತನಹಳ್ಳಿ ಎಂಬ ಊರಿನಲ್ಲಿ ಇರುವಂಥ ಈ ಫಾಲ್ಸ್ ಕೇತನಹಳ್ಳಿ ಫಾಲ್ಸ್ ಅಂತ. ಲೊಕೇಶನ್ನು ಸ್ವಲ್ಪ ಎಡ್ವಟ್ ಆಗುತ್ತೆ, ಅದರಿಂದ ನೀವೇನು ಮಾಡ್ತೀರ ಅಂದರೆ ಲೋಕಲ್ಸ್ ಅವ್ರು ಇದ್ದರೆ ಡೈರೆಕ್ಷನ್ ತೊಗೊಳೋದು ಬೆಸ್ಟು. ಅವ್ರ ಹತ್ರ ಮಳೆಗಾಲದಂತೂ ತುಂಬ ಕಷ್ಟ ಇಲ್ಲಿ ಬರೋದಕ್ಕೆ, ಯಾಕಂದರೆ ತುಂಬ ಮಡ್ಡಿರೋದ್ರಿಂದ ಒಂದು ಫಾಲ್ಸ್ಗೆ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಂದ ವಾಕಲ್ಲಿ ಬರಬೇಕು ನಾವು. ನೀರು ಹರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ಇದು ಚಿಕ್ಕದು, ಇನ್ನೂ ದೊಡ್ಡದು ಮುಂದೆ ಇದೆ. ಇಲ್ಲಿ ಓಡಾಡೋದಕ್ಕಂತ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂದರೆ, ದಾರಿ ಯಾವ ಥರ ಇದೆ ಅಂತ ತುಂಬ ರಿಸ್ಕ್ ಆಗಿದೆ. ಮಕ್ಕಳನ್ನಂತ ಹುಷಾರಾಗಿ ತೊಗೊಂಡ್ಬಂದ್ರೆ, ಕರ್ಕೊಂಬಂದ್ರೆ ನಾವು ದೊಡ್ಡವ್ರು ಇಳಿಯೋದಕ್ಕೆ ಇಲ್ಲಿ ಕಷ್ಟ ಆಗ್ತದೆ. ಕೆಲ ಕೇತನಹಳ್ಳಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಷ್ಟೊಂದು ರಿಸ್ಕ್ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಓಹೋಪ್ಪ, ಹೇ ಇಟ್ಕೊಳ್ಳೋಣ, ಹುಷಾರು, ಮೆತ್ತಗೆ ಮೆತ್ತಗೆ. ಹಾಂ, ಹ್ಞೂ, ಇಲ್ಲಿ ಸರೌಂಡಿಂಗ್ ಗ್ರೀನರಿ ಮಾತ್ರ ಸಖತ್ತಾಗಿದೆ. ಯಾವ ಥರ ಇದೆ, ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋ ಅನಿಸ್ತಾ ಇಲ್ಲ ನನಗೆ. ಟ್ರಕ್ಕಿಂಗ್ ಬಂದಂಗಿದೆ ನನಗೆ, ಸಖತ್ತಾಗೆ ಹತ್ತೋದು ಇಳಿಯೋದು ಮಾಡ್ತಾ ಇದ್ದೀರಿ. ಹೋಗೋದಾರಿಯಲ್ಲಿ ನಿಮಗೆ ಅಲ್ಲಲ್ಲಿ ಈ ಥರ ಕಾಣಿಸುತ್ತೆ ಜರಿ ಅಂಥದ್ದು. ನೋಡಿ ಈಗ ಅಲ್ಲಿ ಹತ್ತಬೇಕು, ಅಲ್ಲಿ ಹತ್ತಾ ಇದ್ರಲ್ಲ ಅವರು, ಅಲ್ಲಿ ಹತ್ತಬೇಕೀಗ. ಬನ್ನಿ, ಅದನ್ನು ಹತ್ತೋಣ. ಇನ್ನು ಎಷ್ಟು ದೂರ ಅಂತ ಯಾರೋ 1/2 ಕಿಲೋಮೀಟ್ರ್ ಅಂತ ಹೇಳಿದ್ರು, ಬಟ್ ಇಲ್ಲಿ 1/2 ಕಿಲೋಮೀಟ್ರ್ ಅಲ್ಲ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಮೇಲೆ ಇದೆ ಅನ್ಕೊತೀನಿ. ಈಗಲೇ 1 ಕಿಲೋಮೀಟ್ರ್ ಆಯಿತು ನಾವು ಬಂದು. ಓಹೋ, ಬೆಟ್ಟಗಳ ಹತ್ತೋ ಥರ ಇದೆ, ರಿಸ್ಕ್ ತೊಗೊಂತ ಇದ್ದಾರೆ ಅವರು. ಹುಡುಗರು ಹಿಂದೆ ಮುಂದೆ ದುಡಿತಾ ಇದ್ದಾರೆ. ಓಹೋ, ಕೇರ್ಫುಲ್ ಆಗತ್ತಬೇಕು. ಯಾವ್ದು ಗುರು ಇದು, ಕೇತ್ನಹಳ್ಳಿ ಫಾಲ್ಸು. ಈ ಥರ ರಿಸ್ಕ್ ಇದೆ, ಯಾವುದೋ ಫಾಲ್ಸ್ ನೋಡಿದ್ದೀನಿ ನಾನು. ನೋಡಿ ಹೆಂಗೆ ಹತ್ತಾ ಇದ್ರು. ಕೇತ್ನಹಳ್ಳಿ ಫಾಲ್ಸ್ ನೋಡ್ಕೊಬೇಕಂದ್ರೆ ಈ ರಿಸ್ಕ್ ತೊಗೊಬೇಕು. ಹತ್ತವಾಗ ಏನೋ ಕಷ್ಟ ಪರವಾಗಿಲ್ಲ, ಇಳಿಯೋವಾಗ ತುಂಬ ರಿಸ್ಕ್ ಆಗಿದೆ. ಆ್ಯಕ್ಚುಲಿ ಇದುವಾದ ನಿಜವಾದ ಟ್ರಕ್ಕಿಂಗ್ ಅಂದರೆ ಇದೆ ಅನಿಸುತ್ತೆ. ಹತ್ತವಾಗ ಏನೋ ಇದೆ, ಇಳಿಯೋವಾಗ ನೋಡಿ ಯಾವ ಥರ ಕಷ್ಟ ಬೀಳ್ತಾ ಇದ್ದಾರೆ ಜನಗಳು ಅಂತ. ಓ ಹೋ, ಈಗ ನಾವು ಈ ಚಿಕ್ಕ ಬೆಟ್ಟನ ಹತ್ತಬೇಕು. ಬನ್ನಿ, ನಾವೇನೋ ದೊಡ್ಡವ್ರು ಹತ್ತಿರಿ, ಚಿಕ್ಕ ಮಕ್ಕಳು ಹತ್ತೋದು ತುಂಬ ಕಷ್ಟ.
ಈಗ ಈ ಬೆಟ್ಟನೇನೋ ಹತ್ತಿದಾಯ್ತು, ಹತ್ತವಾಗೇನೋ ಸ್ವಲ್ಪ ಕಷ್ಟ ಬಿತ್ಕೊಂಡು ಹಂಗೆ ಹಿಂಗೋ ಹತ್ತುಬಿಟ್ರೆ ಇಳಿಯೋಗಿರೋದು ಆ್ಯಕ್ಚುಲಿ ಮಜಾ. ಇಷ್ಟು ಕಷ್ಟ ಬಿದ್ದೀರಿ, ಫಾಲ್ಸ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಅಂದ್ರೆ ಮಾತ್ರ ಒಂದು ಸಾರ್ಥಕ ಆಗ್ಬಿಡುತ್ತೆ ಹತ್ತಿರೋದಕ್ಕೂ. ನವಿಲೆಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ಅದರ ನವಿಲೇನ ಸದ್ಗಳು ಕೇಳಿಸ್ತಾ ಇದೆ ನಮಗೆ. ಇಲ್ಲಿ ಗ್ರೀನರಿ ಮಾತ್ರ ಒಂದು ಲೆವೆಲ್ಗಿದೆ. ನೀರು ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಚಿಕ್ಕದಾಗಿ ನೀರು ಬರ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಕ್ಯಾಮ್ರಾ ಕಣ್ಣಿಗೆ ಹೆಂಗೆ ಕಾಣಿಸ್ತಾ ಗೊತ್ತಾಗ್ತಿಲ್ಲ. ಬನ್ನಿ ಅಲ್ಲಿ ಹೋಗೋಣ. ಬಟ್ಟು ಮಳೆ ಇಲ್ದಿರೋದ್ರಿಂದ ಸ್ವಲ್ಪ ಈಸಿ ಆಯಿತು, ಇನ್ ಕೇಸ್ ಮಳೆ ಇದ್ದಿದ್ರೆ ಬರೋದಕ್ಕಂತ ಹೋಗ್ತಾ ಇರಲಿಲ್ಲ ಇಲ್ಲಿ. ಓಹೋ ಅದೇ ಫಾಲ್ಸಾ? ಓ ಅದೇ ಇರಬೇಕು ಗುರು ಫಾಲ್ಸು ನೋಡಿ, ಇದೇ ಕೇತನಹಳ್ಳಿ ಫಾಲ್ಸ್ ಅನ್ಕೊತೀನಿ. ಬಟ್ ಜನನು ಅಲ್ಲೇ ಇದ್ದಾರೆ, ಅದೇ ಆದರೆ ಅದೇ ಕೇತನಹಳ್ಳಿ ಫಾಲ್ಸ್. When there's so many things that I keep in my mind, I hang around. ಓಹೋ ತುಂಬ ಡೀಪ್ ಇದೆ, ತುಂಬ ಸ್ಲಿಪ್ಪರಿ ರೋಡ್ ಇದು, ಜಾರುತ್ತೆ ಮತ್ತು ತುಂಬ ಡೌನ್ ಇದೆ. ಹುಷಾರಾಗಿ ಹತ್ತಬೇಕು, ಹುಷಾರಾಗಿ ಇಳಿಬೇಕು. ನೋಡಿ ಹೆಂಗಿದೆ ರೋಡು. ನೋಡಿ ಫ್ರೆಂಡ್ಸ್, ನೋಡಿ ಗೆಳೆಯರೆ, ಫಾಲ್ಸು ಒಂದು 150-200 ಮೀಟರ್ಸಿಂದ ಹೆಂಗೆ ಕಾಣಿಸುತ್ತೆ ಅಂತ ಜುಮ್ ಕಣ್ಣ ಇರಿ. ಓಹೋ ನೀರು ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಜಾರಾಯಿತು. ಇಷ್ಟು ತುಂಬ ಇಷ್ಟು ದೂರ ನಡ್ಕೊಬಂದು ಇಷ್ಟೆಷ್ಟು ನೀರು ಕಾಣಿಸ್ತಾ ಇದೆ, ಹತ್ರ ಹೋದ್ರೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮೊದಲು ಇಳಿದ್ಬಿಡ್ತೀನಿ, ಆಮೇಲೆ ನಮ್ಮ ಹುಡುಗನ್ನ ಇಳಿಸ್ಕೊತೀನಿ. ತುಂಬ ಡೀಪ್ ಇರಿದೆ, ಜಾರ್ ಸ್ಲಿಪ್ಪಾಯಿತು ಅಂದರೆ ಸರಿಯಾದ ಹಾಸ್ಪಿಟ್ಲ್ ನೋಡ್ಕೊಬೇಕಷ್ಟೆ. ಕೊನೆಯದಾಗಿ ಫಾಲ್ಸ್ನ ರೀಚ್ ಆದರೆ ನೋಡಿ ಫಾಲ್ಸ್ ವ್ಯೂ. ಓಹೋ ಸ್ವಾಮಿ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದಾದ್ರೆ. ಇನ್ನು ಹತ್ತಿರದಿಂದ ಹೋಗಿ ನೋಡೋಣ, ಇನ್ನೇನು ಆಲ್ಮೋಸ್ಟ್ ಬಂದುಬಿಟ್ಟಿದ್ದಾರೆ, ಸ್ವಲ್ಪ ದೂರ ಅಷ್ಟೇ. ನಾನು ಎಲ್ಲೇ ಯಾವುದ್ಯಾವುದೋ ಫಾಲ್ಸ್ಗೆ ಹೋಗಿದ್ದೀನಿ, ಬಟ್ ಈ ಥರ ರಿಸ್ಕ್ ಯಾವುದೂ ತೊಗೊಂಡಿಲ್ಲ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ತೊಗೊಂಡಿದ್ದೆ, ಕಣ್ಣು ತೊಗೊಂತಾರೆ ಕೂಡ. ಇದು ಗೆಳೆಯರೆ ಕೇತನಹಳ್ಳಿ ಫಾಲ್ಸ್ ಒಂದು ವಿಡಿಯೋ. ಆದರೆ ಇಳಿದ್ಬಿಟ್ಟು ನೀರು ಹತ್ರ ಹೋಗಿ ಒಂದು ಮೇಲೆಯಿಂದ ಬರೋ ನೀರನ್ನ ಒಂದು ವಿಡಿಯೋ ಮಾಡ್ತೀನಿ. ಯಾಕೋ ನೀರು ಕಡಿಮೆ ಇರೋದರಿಂದ ಇಳಿಯೋದಕ್ಕೆ ಮನಸ್ಸಾಗ್ತಾಯಿಲ್ಲ, ಜನ ದರ ಜಾಸ್ತಿ ಇದ್ದಾರೆ. ನೋಡೋಣ ಮನಸ್ಸೇನಾದರೂ ಚೇಂಜ್ ಆಯ್ತಂದರೆ ನೀರೊಳಗೆ ಇಳಿತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ.
ಒಟ್ಟಿನಲ್ಲಿ ಈ ಫಾಲ್ಸ್ನ ಯಾರು ಕಂಡುಹಿಡಿದ್ರೋ ಅವ್ರಿಗೆ ಒಂದು ಗ್ರೇಟ್ ಸಲಾಮ್ ಹೊಡಿಲೇಬೇಕು. ಯಾರು ಈ ರಿಸರ್ಚ್ ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ನಮ್ಮ ಕೈಯಲ್ಲಿ ಇಷ್ಟೊಂದು ರೋಡ್ ಆದ್ಮೇಲೂ ಜನಗಳು ಇರೋಕ ಒಂದು ಮಧ್ಯದಲ್ಲಿ ಹೋಗ್ತಿದ್ರು ತುಂಬ ಕಷ್ಟ ಅನಿಸ್ಬೋಸ್ಬಿಟ್ರೆ. ಯಾರು ಈ ಫಾಲ್ಸ್ನ ಕಂಡುಹಿಡಿದ್ರು, ಅವ್ರು ಹೆಂಗೆ ಹೋದ್ರು ಅಂತ ನನಗಂತೂ ಹೇಳೋಕೆ ಕೂಡ ಆಗ್ತಿಲ್ಲ. ಅವ್ರು ಯಾರು ಈ ಫಾಲ್ಸ್ ಕಂಡುಹಿಡಿದ್ರು ಅವ್ರಿಗೆ ನಮ್ಮ ಕಡೆಯಿಂದ ಗ್ರೇಟ್ ಸಲಾಮ್. ಸಮ್ಮರ್ ಟೈಮಲ್ಲಿ ಮಳೆ ಇಲ್ದಿರೋ ಟೈಮಲ್ಲಿ ಬಂದರೆ ಈ ಫಾಲ್ಸ್ನ ಏನು ಪ್ರಯೋಜನ ಇಲ್ಲ ನೋಡೋದಕ್ಕೆ. ಮಳೆ ಇರೋ ಟೈಮಲ್ಲಿ ಬಂದರೆ ನಡೆಯೋದು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಫಾಲ್ಸ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಇದು ಮಾತ್ರ ನಾವು ಹೇಳೋದಕ್ಕೆ, ಹಿಂದೆ ಮುಂದೆ ನೋಡೋಲ್ಲ. ಅಯ್ಯಪ್ಪ, ಈ ದಟ್ಟ ಕಾಡಿನ ಮಧ್ಯೆ ಆ ಫಾಲ್ಸ್ ನೋಡೋದಕ್ಕೆ, ಆ ಬೆಟ್ಟಗಳು ಹತ್ತೋದಕ್ಕೆ ಸಿಕ್ಕಾಪಟ್ಟೆ ಅನುಭವಿಸ್ಬಿಡ್ರಿ. ಬೇವ್ರ ನೀರು ಕಿತ್ಕೋಬಿಡ್ರಿ. ಓಕೆ ಗೆಳೆಯರೆ, ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಾಲ್ಸ್ ಚೆನ್ನಾಗಿದ್ದರೆ ನೀವು ಬಂದು ವಿಸಿಟ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿರಿ. ಆದರೆ ಗಲೀಜು ಮಾಡೋಕ್ಕೋಗ್ಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ ಅಷ್ಟೇ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.